ರಾಜಕೀಯದಲ್ಲಿ ಪೋಲ್ ಸ್ಟ್ರಾಟಜಿಸ್ಟ್ಗಳ ರೋಲ್ ಕೂಡ ಮುಖ್ಯ. ಕರ್ನಾಟಕದಲ್ಲಿ ರೀಸೆಂಟ್ ಆಗಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ 135 ಸೀಟ್ಸ್ ಅನ್ನು ಗೆದ್ರು, ಬಿಜೆಪಿಗೆ 65 ಸೀಟ್ಸ್ ಬಂತು ಮತ್ತೆ ಜೆಡಿಎಸ್ಗೆ 19 ಸೀಟ್ಸ್ ಬಂತು. ಕಾಂಗ್ರೆಸ್ ಈ ಟೈಮ್ ಗೆದ್ದಿದ್ದಕ್ಕೆ ಒಂದು ಕಾರಣ ಆಗಿರೋದು 41 ವರ್ಷದ ಸುನಿಲ್ ಕನಗೂರು. ಬಳ್ಳಾರಿ ಜಿಲ್ಲೆಯಲ್ಲಿ ಹುಟ್ಟಿದ ಇವರು ಮೊದಲು ಚೆನ್ನೈನಲ್ಲಿದ್ದರು, ಆಮೇಲೆ ಬೆಂಗಳೂರಿಗೆ ಬಂದರು. ನರೇಂದ್ರ ಮೋದಿ ಹಾಗೂ ಬಿಜೆಪಿ 2014ನಲ್ಲಿ ಗೆದ್ದಾಗ ಇವರು ಗೆಲ್ಸಿದ್ದ ಪ್ರಶಾಂತ್ ಕಿಶೋರ್ ಟೀಮ್ನಲ್ಲಿದ್ದರು. ಲಾಸ್ಟ್ ಇಯರ್ ಏಪ್ರಿಲ್ನಲ್ಲಿ ಪ್ರಶಾಂತ್ ಕಿಶೋರ್ ಅವರು ಕಾಂಗ್ರೆಸ್ ಜಾಯಿನ್ ಆಗೋ ಆಫರ್ಗೆ ಬೇಡ ಅಂದಾಗ ಇವರಿಗೆ ಸೇರೋ ಅವಕಾಶ ಬಂತು. ಇವರು ಮುಂಚೆ ಡಿಎಂಕೆ ಮತ್ತು ಎಐಡಿಎಂಕೆ ಜೊತೆ ಕೂಡ ಕೆಲಸ ಮಾಡಿದ್ದಾರೆ. 2017ರಲ್ಲಿ ಜಲ್ಲಿಕಟ್ಟಿನ ಬಗ್ಗೆ ಪ್ರೊಟೆಸ್ಟ್ ಆದಾಗ ಇವರ ಸಪೋರ್ಟಿಂದಾನೇ ಡಿಎಂಕೆ ಬಿಜೆಪಿ ಅವರ ಮೇಲೆ ಚಾಲೆಂಜ್ ನಡೆಸಿದೆ, ತಮಿಳ್ ಪ್ರೈಡ್ ಮತ್ತು ದ್ರವಿಡಿಯನ್ ಮಾಡೆಲ್ನ ಬಳಸಿ. ಪೇ ಸಿಎಂ ಕ್ಯಾಂಪೇನ್ ಇದರ ಐಡಿಯಾ ಆಗಿತ್ತು. ಇದರಿಂದಾನೇ ಕಾಂಗ್ರೆಸ್ ಕ್ಯಾಂಪೇನ್ನ ಆಟನೇ ಬದಲಾಯಿತು. ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ನಡೆದ ಭಾರತ್ ಜೋಡೋ ಯಾತ್ರಾ ಐಡಿಯಾ ಕೂಡ ಇವರದೇ ಆಗಿತ್ತು. ಇದರಿಂದ ಜನರ ಮಧ್ಯೆ ಕಾಂಗ್ರೆಸ್ಗೆ ಒಂದು ಒಳ್ಳೆ ಕನೆಕ್ಟ್ ಸಿಕ್ತು. ಸುನಿಲ್ ಅವರು ರಾಜಕಾರಣಿಗಳ ಜೊತೆಗೆ ಒಳ್ಳೆ ಸಂಬಂಧ ಹಾಗೂ ಸ್ನೇಹ ಕಟ್ಟಿಸೋ ಕೆಪಾಸಿಟಿ ಇದೆ ಅಂತ ಒಳ್ಳೆ ಹೆಸರು ಪಡೆದಿದ್ದಾರೆ. ರಿಪೋರ್ಟ್ಸ್ ಪ್ರಕಾರ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಇವರೊಂದಿಗೆ ಒಳ್ಳೆ ಸಂಬಂಧ ಇದೆ. ಈ ಸ್ಕಿಲ್ ಇಂದ ಅವರು ಒಂದು ಪ್ರಸಿದ್ಧ ಸ್ಟ್ರಾಟಜಿಸ್ಟ್ ಆಗಿದ್ದಾರೆ. ಸೊ ಮುಂದೆ ಸುನಿಲ್ ಕನಗೋಳ ಅವರಿಗೆ ಏನು? ತೆಲಂಗಾಣ, ಮಧ್ಯಪ್ರದೇಶ, ಛತ್ತೀಸ್ಗಢ ಹಾಗೂ ರಾಜಸ್ಥಾನ್ನಲ್ಲಿ ಇಲೆಕ್ಷನ್ಸ್ಗೆ ಕಾಂಗ್ರೆಸ್ನ ಸ್ಥಾನ ಹೆಚ್ಚು ಮಾಡೋದು, ಅಂಡ್ ಕೊನೆಯದಾಗಿ ಬಿಜೆಪಿ ವಿರುದ್ಧ 2024ರ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಸ್ಟ್ರಾಟಜಿನ ತಯಾರು ಮಾಡೋದು. ನಾನ್ ದೀಪ್ತಿ ರಾವ್, ನೀವು ನೋಡ್ತಿದ್ದೀರಾ ಕರ್ನಾಟಕ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.